ಮತದಾರರ ಹೃದಯ ಸಮುದ್ರ ಕಲಕಿದ್ರ ಕುಮಾರ್ ಸೊರಬದಲ್ಲಿ ಹೊತ್ತಿರೋದು ಕೇವಲ ದ್ವೇಷದ ಬೆಂಕಿನ ರೋಷಾಗ್ನಿ ಜ್ವಾಲೆಯಲ್ಲಿ ಬೇಯುತ್ತಿದ್ಯಾ ಸೊರಬ ಕ್ಷೇತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸೊರಬ ಬಿಜೆಪಿಯಲ್ಲಿ ಭಿನ್ನ ಮತ ಒಂದ್ ಕಡೆ ಒಂದ್ ಕಡೆ ಭಿನ್ನ ಮತವನ್ನ ಎದುರಿಸಬೇಕು ಕುಮಾರ್ ಬಂಗಾರಪ್ಪ ಮತ್ತೊಂದ್ ಕಡೆ ಸಹೋದರನ ಸವಾಲ್ ಇಡೀ ಕ್ಷೇತ್ರ ಅಣ್ಣ ತಮ್ಮನ ಗಲಾಟೆ ಇಡೀ ಕ್ಷೇತ್ರದ ಗಲಾಟೆಯಾಗಿದೆ ಒಂದು ಕಡೆ ಮಧು ಬಂಗಾರಪ್ಪ ಅನುಕಂಪ ಇದೆ ಮಧು ಬಂಗಾರಪ್ಪ ಗೆಲ್ಲಬೇಕು ಅನ್ನೋ ಒಂದಷ್ಟು ಜನ ಇಲ್ಲ ಕುಮಾರ್ ಬಂಗಾರಪ್ಪ ಕೆಲಸ ಮಾಡಿದ್ದಾರೆ ಕೆಲಸ ತಾನೇ ಆಗಬೇಕಾಗಿರೋದು ಅವ್ರು ಯಾವ್ದಾಟೀಲ್ ಮಾಡಿದ್ರೇನು ಕೆಲಸ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಿದೆ ಕ್ಷೇತ್ರದಲ್ಲಿ ಹಂಗನ್ಬಿಟ್ಟು ಎಲ್ಲರನ್ನೂ ಒಪ್ಪಲ್ಲ ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಜನರ ಜೊತೆ ಸರಿಯಾಗಿ ಬೆರೀಬೇಕು ಬೆರೆಯೋದಿಲ್ಲ ಅಂತ ಇನ್ನೊಂದಷ್ಟು ಜನರನ್ನು ಯಾಕಂದ್ರೆ ನಾನು ಕ್ಷೇತ್ರಕ್ಕೆ ಹೋಗಿದೆ ಇನ್ನೊಂದಷ್ಟು ಜನರನ್ನು ಕೇಳಿದಾಗ ಇಬ್ಬರೂ ಬೇಡ ಆದರೆ ಸೂಕ್ತ ಅಭ್ಯರ್ಥಿ ಯಾರು ಬೇರೆ ಪಕ್ಷದಿಂದ ಮತ್ತೊಂದು ಕಡೆ ಎಷ್ಟೇ ಪ್ಯಾಚಪ್ ಮಾಡಿಕೊಂಡ್ರು ಎಷ್ಟೇ ತೇಪೆ ಹಚ್ಚಿದ್ರು ನಮ್ಮ ವೇದಿಕೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಫಿಕ್ಸ್ ನಾನು ಕೂಡ ನಮ್ಮ ವೇದಿಕೆ ಅಧ್ಯಕ್ಷರಾಗಿದ್ದಂಥ ಪಾಣಿ ರಾಜಪ್ಪ ಅವ್ರ ಜೊತೆ ಮಾತಾಡಿದೆ ಇಲ್ಲ ನಮ್ಮ ನಿರ್ಧಾರ ಯಾವ ಕಾರಣಕ್ಕೂ ಬದಲಾಗಲ್ಲ ಕುಮಾರ್ ಬಂಗಾರಪ್ಪ ಅವರ ವರ್ತನೆ ಬದಲಾಗಿಲ್ಲ ಈ ಕಾರಣಕ್ಕೆ ನಾವು ಮತ್ತೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ನಾನೇ ಬೇಕಾದ್ರೂ ಅಭ್ಯರ್ಥಿ ಆಯ್ತೀನಿ ಇದು ಶತ ಸಿದ್ಧ ಹೀಗಾಗಿ ಕುಮಾರ್ ಬಂಗಾರಪ್ಪಗೆ ಈ ರೀತಿ ಒಂದ್ ಕಡೆ ಆ ಮಧು ಬಂಗಾರಪ್ಪ ವಿರೋಧ ಎದುರಿಸಬೇಕು ಕುಟುಂಬ ಅಂತ ಬಂದಾಗ ಒಂದಷ್ಟು ಆ ಕಡೆನು ಫಾಲೋವರ್ಸ್ ಇದಾರೆ ಈ ಕಡೆ ಫಾಲೋವರ್ಸ್ ಇದಾರೆ ಕ್ಷೇತ್ರದಲ್ಲಿ ಮತ್ತೊಂದ್ ಕಡೆ ಬಿಜೆಪಿಯಲ್ಲಿ ಕೂಡ ನಮ್ಮ ವೇದಿಕೆ ಒಂದು ವಿರೋಧವನ್ನ ಎದುರಿಸ್ಬೇಕು ಇದೇನು ಬಗೆಯರ್ದಿಲ್ಲ ಮಂಜಪ್ಪ ಹೊಸಬಾಳೆ ಅವ್ರ ಮನೆಗೆ ನಳಿನ್ ಕುಮಾರ್ ಕಟೀಲ್ನ ನ ಹೋದ್ರು ಎಲ್ಲ ಮಾತುಕತೆ ಆಯ್ತು ಒಂದ್ ತಿಂಗಳಿದ್ದೆ ಬಟ್ ಯಾವುದೇ ಕಾರಣಕ್ಕೂ ಬಗೆ ನಿರ್ಧಾರ ಅಚಲ ನಮ್ಮ ವೇದಿಕೆ ಕಣಕ್ಕೆ ಕಣಕ್ಕಿಳಿಸುತ್ತೆ ಅಂತ ಹೇಳ್ತಿದ್ರು ಆಗ್ಲಿ ನಿಮ್ಗೆ ಮೈಸೂರು ಸುದ್ದಿ ಮಾತಾಡ್ಬೇಕಾದ್ರೆ ಒಂದ್ ವಿಷಯ ಪ್ರಸ್ತಾಪ ಮಾಡ್ತಾರೆ ಹೌದು ಬಿಜೆಪಿಯವ್ರು ಹೇಗೆ ಅಂತಂದ್ರೆ ಬದಲಾಯಿಸಿ ಅಂತ ಹಠಾಡಿತಾರೆ ಆದಿದ್ರೆ ಏನ್ ಮಾಡ್ತಾರೆ ಸುಮ್ನೆ ನೋಟ್ ಹಾಕ್ಬಿಟ್ಟು ಮನೆಗೆ ಹೋಗ್ತಾರೆ ಅಷ್ಟೇ ಇಲ್ಲೇ ಇಷ್ಟೇ ಯಾಕೆ ವಿಷಯ ಅಂದ್ರೆ ನಾನು ಒಂದ್ ವಿಷಯ ಹೇಳ್ತಿರ್ತೀನಿ ಮೊನ್ನೆ ಸಿ ಎನ್ ಬಾಲಕೃಷ್ಣ ಮೊದಲು ಚರ್ಚೆ ಮಾಡ್ತಿದ್ವಿ ಹೌದು ಕೆಲಸ ಮಾಡುವುದರ ಜೊತೆ ಜನರ ಜೊತೆ ತಗ್ಗಿ ಬಗ್ಗಿ ನಡಿಬೇಕು ಬೆರಿಬೇಕು ಅಂತ ಕುಮಾರ್ ಬಂಗಾರಪ್ಪ ಕೆಲಸಗಾರ ಕುಮಾರ್ ಬಂಗಾರಪ್ಪ ಹಠವಾದಿ ಕುಮಾರ್ ಬಂಗಾರಪ್ಪಗೆ ವಿಷನ್ ಇದೆ ಕುಮಾರ್ ಬಂಗಾರಪ್ಪಗೆ ಜನರ ಬಗ್ಗೆ ಕಾಳಜಿ ಇದೆ ಕಾನೂನಿನ ಬಗ್ಗೆ ಗೌರವ ಇದೆ ಅಟ್ ದಿ ಸೇಮ್ ಟೈಮ್ ಬಂಗಾರಪ್ಪ ಟೈಪ್ ಇರ್ತೀನಿ ಅಂದ್ರೆ ಅವರು ಬಂಗಾರ ಎಸ್ ಬಂಗಾರಪ್ಪ ಇವರು ಕುಮಾರ್ ಬಂಗಾರಪ್ಪ ಜನಗಳ ಜೊತೆ ಬರಿಬೇಕು ನಮ್ಮ ಒಂದು ಹಾವ ಭಾವ ಎಲ್ಲವನ್ನೂ ಕೂಡ ಚೇಂಜ್ ಮಾಡ್ಕೋಬೇಕು ಅಲ್ಲಿ ವ್ಯತ್ಯಾಸಗಳಿದೆ ಹೌದು ಹಂಗನ್ಬಿಟ್ಟು ಮಧು ತುಂಬಾ ಸಾಧುನ ಚುನಾವಣೆ ಸೋತ್ರೆ ಯು ಎಸ್ ಎಲ್ಲ ಕೂತ್ಕೋ ಅಂದ್ರೆ ಕ್ಷೇತ್ರದಲ್ಲಿ ಇಲ್ಲ ನಾಪತ್ತೆ ಚುನಾವಣೆ ಹತ್ರ ಬಂದ ಕ್ಷೇತ್ರಕ್ಕೆ ಬರೋದು ಜನ ಕೂಡ ಗೊತ್ತದು ಯಾಕೆ ಕುಮಾರ್ ಬಂಗಾರಪ್ಪಲ್ಲಾದ್ರು ಪ್ಲಸ್ ಇದೆ ಅನ್ನೋದು ಒಂದು ಚರ್ಚೆ ಇದೆ ಅಂದ್ರೆ ಮಧು ಬಂಗಾರಪ್ಪ ಚುನಾವಣೆ ಟೈಮಲ್ಲಿ ಮಾತ್ರ ಬರೋದು ಅನ್ನೋ ಲೆಕ್ಕಾಚಾರಗಳು ಅವ್ರ ದೊಡ್ಡ ನೆಗೆಟಿವ್ ಮಧು ಬಂಗಾರಪ್ಪ ಅದು ಸೋತಾಗಿಂತ ಜನಗಳ ಜೊತೆ ಉಳ್ಕಾಬಿಟ್ಟಿದ್ರೆ ಸ್ವರಬಾದಲ್ಲಿ ಉಳ್ಕೊಂಡಿದ್ರೆ ಚರ್ಚೆನೆ ಬರ್ತಿರ್ಲಿಲ್ಲ ಕ್ಲಿಯರ್ ಕಟ್ ಅಂತ ನಡೆಯೋದು ಆದ್ರೆ ಮಧು ಬಂಗಾರಪ್ಪ ಚುನಾವಣೆ ಬಂದ ಮಾತ್ರ ಬರೋದು ಮಧು ಬಂಗಾರಪ್ಪ ಬಂದ್ರು ಅಂದ್ರೆ ಚುನಾವಣೆ ಬತ್ತು ಅಂತ ಅರ್ಥ ವಾತಾವರಣ ವಾತಾವರಣದು ಕುಮಾರಸ್ವಾಮಿ ಅವರಿಗೆ ಮಾಲೂರ್ ಮಂಜುನಾಥ್ ಗೌಡ ಈ ಮಧು ಬಂಗಾರಪ್ಪ ರೈಟ್ ಟು ಲೆಫ್ಟ್ ಇದ್ದಾಗ ನಿಂತ್ಕೊಂಡು ಕಳೆದ ಬಾರಿ ಚುನಾವಣೆ ಮಾಡಿದ್ರು ಇಬ್ರು ಇವತ್ತು ಜೊತೆಗೆ ಇಲ್ಲ ಮಾಲೂರ್ ಮಂಜುನಾಥ್ ಗೌಡ ಬಿಜೆಪಿ ಇವರು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಅಲ್ಲಿದ್ದಾರೆ ಕುಮಾರಸ್ವಾಮಿ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಓಟ್ ಇದೆ ಅಲ್ಲಿ ಅವರು ವ್ಯತ್ಯಾಸಗಳು ಆಗುತ್ತೆ ಬಟ್ ಕುಮಾರ್ ಬಂಗಾರಪ್ಪ ಬದಲಾಯಿಸ್ಕೋಬೇಕು ಅದನ್ನ ಬದ್ಲಾಯಿಸ್ಕೋಬೇಕು ಈಗ ದುಡ್ಡೆ ನಿಮ್ಮ ಜೋಬಿನ್ ತಂದಾಕ ಹೌದು ಕೆಲಸ ನಮ್ಮ ತೆರಿಗೆ ಹಣ ಜನರ ಹಣ ಆದರೆ ಆ ಮಾಡೋ ವಿಚಾರದಲ್ಲಿ ಹೌದು ಸೌಮ್ಯ ಸ್ವಭಾವದಲ್ಲಿ ಹೋಗ್ಬೇಕು ಅದನ್ನು ವರ್ತುಪಡಿಸಿದ್ರೆ ದಿನ ಯಾವ್ದು ಆಕ್ಷೇಪ ಇಲ್ಲ ಒಂದು ಪಕ್ಷ ಅಂತ ಬಂದಾಗ ಅದಕ್ಕೊಂದು ಚೌಕಟ್ಟಿರ್ತದೆ ಅದಕ್ಕೊಂದು ಪ್ರೋಟೋಕಾಲ್ ಇರ್ತದೆ ಅನ್ನ ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಲಿಲ್ಲ ಮಾಡ್ಲಿಲ್ಲ ಈಗ್ಲೂ ಕೆಲವು ಸಿಟ್ಟಿದೆ ನಾನು ಹೋಗಲ್ಲ ನಾನು ಇಲ್ಲಿ ಹೋಗಲ್ಲ ನಾನು ಅಲ್ ಮಾಡಲ್ಲ ಅಂತ ಆದ್ರೆ ಯಡಿಯೂರಪ್ಪ ಟೀಮ್ಗೆ ಕುಮಾರ್ ಕಂಡ್ರೆ ಒಂದಷ್ಟು ಕಾರ್ಯಕರ್ತ ವಿರೋಧ ಇದೆ ಹೌದು ಆದ್ರೆ ಚುನಾವಣೆಗೇನು ಸಮಸ್ಯೆ ಆಗಲ್ಲ ಅಂತ ಅನ್ಕೋತೀನಿ ಇವರೆಲ್ಲರೂ ಅಷ್ಟೇ ಗನ್ಬಿಟ್ಟು ಕಾಂಗ್ರೆಸ್ ಕೊಟ್ಟಾಗ್ಬಿಡ್ತಾರ ಹೇಳಿ ಅವರೆಲ್ಲಾರು ನಮ್ಮ ವೇದಿಕೆ ಎಲ್ಲಾರು ಕೇಳಿ ಸಿಟ್ಟಲ್ಲಪ್ಪ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಕೊಡ್ತಾರೆ ಕೊಡ್ತಾರೆ ನೀವು ಓಟ್ ಯಾರಿಗೆ ಹಾಕ್ತೀರಿ ಹೇಳಿ ನಮ್ಗೀಗ ಅದಕ್ಕೆ ಅವರೇ ಅಭ್ಯರ್ಥಿ ನಿಲ್ಸ್ಕತ್ತಾರಂತೆ ನಿಲ್ಸ್ಕತ್ತಾರೆ ಅದೇನಾಗತ್ತೆ ಅಂದು ಯಾರು ನಿಂತ್ಕತ್ತಾರಲ್ಲ ಅವ್ರಿಗೆ ಬಿಡ ಏ ಬೇಡ ನನ್ನ ಬಿ ಜೆ ಪಿಗೆ ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಇದಾರೆ ಜೆ ಡಿ ಎಸ್ಗೆ ಕತ್ ಕಡೋರು ಜೆ ಡಿ ಎಸ್ಗೆ ಓಟ್ ಹೌದು ಕಾಂಗ್ರೆಸ್ ಕಲ್ಪ ಸ್ವಲ್ಪ ಸ್ವಾಭಿಮಾನಿ ಕಾರ್ಯಕರ್ತರು ಇದಾರೆ ಹಾಗಾಗಿ ಆ ಕ್ಯಾಂಡಿಡೇಟ್ ಆಗಿರ್ತಾರಲ್ಲ ಸ್ವಾಭಿಮಾನಿ ಏ ಬೇಡಪ್ಪ ನಮ್ಮ ಪಾರ್ಟಿ ಸೋತ್ ಬಿಡುತ್ತೆ ಯಾಕೆ ಅನ್ಬಿಟ್ಟು ಮತ್ತೊಬ್ಬಟ್ಟು ಬಿಜೆಪಿಗೆ ಓದ್ತಿರ್ತಾರೆ ಓಟ್ ಅವರು ಹೌದು ಯಾಕೆಂದ್ರೆ ಆ ಬಿಜೆಪಿಯ ಹಿನ್ನೆಲೆ ಇರೋರ್ದು ಲೆಕ್ಕಾಚಾರ ಆದಂಗೆ ಇವರು ನಲ್ವತ್ ಪರ್ಸೆಂಟ್ ತಕೊಳ್ಳಿ ಐವತ್ ಪರ್ಸೆಂಟ್ ತಕೊಳ್ಳಿ ಲೂಟಿ ಮಾಡಿದ್ರು ಕೂಡ ಆ ಬಿಜೆಪಿ ಕಾರ್ಯಕರ್ತರ ಮನಸ್ಥಿತಿ ಬದ್ಲಾಗಲ್ಲ ಕಡೆಗಳಿಗೆ ಕೂತಿರ್ತಾರಲ್ಲ ಸ್ವಲ್ಪ ಕಾಂಗ್ರೆಸ್ ಮುಂದಕ್ಕೆ ಹೋಯ್ತಾ ಐತಿ ಅಂತ ಅಲ್ಸ್ಬಿಟ್ರೆ ನಮ್ ಕಿತ್ತಾಡ್ತಲ್ಲಿ ಕಾಂಗ್ರೆಸ್ ಗೆದ್ಬಿಟ್ರೆ ನೋ ಅಕ್ರ ಒಟ್ಟು ಹೊಂದ್ಬಿಟ್ಟು ಇತ್ತ ಕಡೆ ಮತ್ ಹಾಕ್ಸ್ತಾರೆ ಇದು ಕತೆ ಆದ್ರೆ ಇದನ್ನ ಕುಮಾರ್ ಬಂಗಾರಪ್ಪ ವೀಕ್ನೆಸ್ ಒಂದ್ ಹೌದು ಆಗದಾಗೋಯ್ತು ದಯವಿಟ್ಟು ಬನ್ನಿ ಒಂದಾಗಿ ಬಾಳೋಣ ಒಟ್ಟಾಗಿ ಬಾಳೋಣ ತಿತ್ಕತ್ತೀನಿ ಅಂತ ಹೇಳಬೇಕು ನಿಜ ಪಕ್ಷದಲ್ಲಿರೋ ಸಮಸ್ಯೆ ಬಗ್ಗೆ ಜನರ ಆಮೇಲೆ ಅಲ್ವಾ ಯಾಕಂದ್ರೆ ಕುಮಾರ್ ಬಂಗಾರಪ್ಪ ಹಿಂದೆ ತಿರ್ ನೋಡಬೇಕು ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಇಬ್ಬರನ್ನು ಸೋಲ್ಸಿ ಆಲಪನ ಆಯ್ಕೆ ಮಾಡಿದ್ರು ಜನ ಹೌದು ಇವತ್ತು ಕುಮಾರ್ ಹಾಕ್ತಿರೋ ಕಾರಣ ಅಲ್ಲಿ ಬಿಜೆಪಿ ಲೆಕ್ಕಾಚಾರ ಇವ್ರದು ನಂದೇ ಎಲ್ಲಾ ಓಟು ಅಂದ್ಕೊಂಡ್ರೆ ಅವ್ರ ಭ್ರಮೆ ಭ್ರಮೆ ಎಸ್ ಎಸ್ ವೀಕ್ಷಕರೇ ಸೊರಬ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಸೊರಬ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಈ ಬಾರಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಯಾರೇ ನೋಡ್ತಾಯಿದ್ರು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ಅಂತ ತಿಳಿಸಿ ಹಾಗೆ ಚುನಾವಣೆ ಬರ್ತಾ ಇದೆ ಚುನಾವಣೆ ನಿಗದಿಯಾಗಿದೆ ಈ ಬಾರಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಮ್ ಆಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಾರಿ ಯೋಗ್ಯರು ಅರ್ಹರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಯಾವುದೇ ಕಾರಣಕ್ಕೆ ಭ್ರಷ್ಟರಿಗೆ ದುಡ್ಡು ಮಾಡಕ್ಕೆ ಬರೋರಿಗೆ ಅವಕಾಶ ಕೊಡಬೇಡಿ ಯೋಗ್ಯತೆ ಯಾರಿಗಿದೆ ಅರ್ಹತೆ ಯಾರಿಗಿದೆ ಯಾರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಕಷ್ಟ ಸುಖ ಕೇಳ್ತಾರೆ ಹ್ಮ್ ಅವ್ರಿಗೆ ಓಟ್ ಹಾಕಿ ಕೆಲಸ ಮಾಡದೆ ಕಲಾಣ ಮಾಡ್ಕೊಂಡು ಲೋಟಿ ಮಾಡ್ಕೊಂಡು ಎಮ್ ಎಲ್ ಎ ಆಗ್ಬಿಟ್ಟು ಮಜಾ ಮಾಡ್ಕೊಂಡು ನಿಂತ್ಕೊಳ್ಳೋರಿಗೆಲ್ಲ ಓಟ್ ಹಾಕ್ಬೇಡಿ ಯೋಗ್ಯರ್ನ ಆಯ್ಕೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಿಂದ ಯೋಗ್ಯರನ್ನ ಆಯ್ಕೆ ಮಾಡೋಣ ಯೋಗ್ಯವಾದಂತ ಏನು ಶಿವ ನೀವು ಪಕ್ಷ ನೋಡ್ಬೇಡಿ ಜಾತಿ ನೋಡ್ಬೇಡಿ ಧರ್ಮ ನೋಡ್ಬೇಡಿ ಅತಂತ್ರ ಆಗ್ಬಿಟ್ರಿ ಅಂದ್ರೆ ಆ ಅತಂತ್ರ ಆದ್ರೂ ಅಲ್ಲಿ ಯಾರು ಯೋಗ್ಯತೆ ಕೂತಿರ್ತಾರಲ್ಲ ಅವರ ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ಸರ್ಕಾರ ಕೊಡ್ತಾರೆ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಎಲ್ಲಾ ಪಕ್ಷದಲ್ಲೂ ಕೆಟ್ಟವ್ರು ಇದ್ದಾರೆ ಆದ್ರೆ ಒಳ್ಳೆಯವ್ರನ್ನೇ ಆಯ್ಕೆ ಮಾಡಿ ಅಂತ ಕೇಳ್ತಾ ಇದೀವಿ ಆ ಒಳ್ಳೆಯವ್ರ ಆಯ್ಕೆ ಆದಾಗ ನಿಮ್ ಗೊತ್ತಿರ್ಲಿ ನಾಗ್ಲ್ಯಾಂಡ್ ಐ ಥಿಂಕ್ ಎಲ್ಲರೂ ಸೇರ್ ಸರ್ಕಾರ ಮಾಡ್ತಾರಪ್ಪ ಆಡಳಿತ ಗೆದ್ದವರು ಸೋತವ್ರ ಅಂದ್ರೆ ಲೈಕ್ ವಿಪಕ್ಷನೇ ಇಲ್ಲ ಅಲ್ಲಿ ನಮ್ಮಲ್ಲೂ ಹಂಗಾಗ್ಲಿ ಬಿಡಿ ರಾಜ್ಯ ಉದ್ಧಾರ ಆಗತ್ತೆ ಅಂದ್ರೆ ಏನ್ ಬೇಕಾರು ಆಗ್ಲಿ ಹಾಗಾಗಿ ಯೋಗ್ಯತೀರನ್ನ ಆಯ್ಕೆ ಮಾಡಿ ಹ್ಮ್ ಇದು ನಮ್ ರಿಕ್ವೆಸ್ಟ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ